ನಾನೆಲ್ಲ ನಮ್ಮ ಜಸ್ಟ್ ಪಾಸ್ ತಂಡಕ್ಕೂ ಹೇಳ್ತೀನಿ, ಕರ್ನಾಟಕದ ಮೆಜಾರಿಟಿ ಜಸ್ಟ್ ಪಾಸ್ ಹುಡುಗರಿಗೂ ಹೇಳ್ತೀನಿ, ನೀವು ಪ್ರದೀಪ್ ಈಶ್ವರ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಡಿ, ರೋಲ್ ಮಾಡೆಲ್ ಆಗೂ ತಗೋಬೇಡಿ. ಆದ್ರೆ ಪ್ರದೀಪ್ ಈಶ್ವರ್ ಜರ್ನಿ ಯೋಚನೆ ಮಾಡಿ, ಅಪ್ಪ ಅಮ್ಮ ಇಲ್ದಾರ ಹುಡುಗ, ಬ್ಯಾಕ್ಗ್ರೌಂಡ್ ಇಲ್ದೇ ಹುಡುಗ, ವಿಧಾನಸೌಧದಲ್ಲಿ ಟವಲ್ ಹಾಕಿ ನನಗೂ ಒಂದು ಸೇರಿದೆ ಅಂತ ಸಾಧ್ಯ ಆಗಂಗಿದ್ರೆ ಅಟ್ಲೀಸ್ಟ್ ಬರೆಯೋ ಎಕ್ಸಾಮ್ ಅಲ್ಲಿ ಒಂದು 85% ಬರದೇ ಇದ್ರೂ ಪರವಾಗಿಲ್ಲ. ಒಂದು ಕಂಪನಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ರಿಯಲ್ ಟಾಪರ್ ಯಾರು ಗೊತ್ತಾ ಸರ್? ಅಪ್ಪನ ಕಡಿಮೆ ಹರ್ಟ್ ಮಾಡೋನು. ರಿಯಲ್ ಟಾಪರ್ ಯಾರು ಗೊತ್ತಾ ಸರ್? ಅಮ್ಮನ ಕಡಿಮೆ ಹರ್ಟ್ ಮಾಡೋರು. ನಾನು ಬಿಗ್ ಬಾಸ್ ಹೋದಾಗ ಒಂದು ಡೈಲಾಗ್ ಹೇಳಿದ್ದೆ, ನೀನು ಇಷ್ಟಪಡೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಿದ್ದೀನಿ. ನೀನು ಇಷ್ಟಪಟ್ಟು ಹುಡುಗ ಜೆಂಟಲ್ಮ್ಯಾನ್ ಅಲ್ಲ ಅಂತ ಹೇಳ್ತೀರ, ನಿಮ್ಮ ಅಪ್ಪನಷ್ಟು ಜೆಂಟಲ್ಮ್ಯಾನ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಇದು ಹೇಳಿದ್ದೆ. ಎಲ್ರಿಗೂ ಒಳ್ಳೇದಾಗಬೇಕು ಈ ಚಿತ್ರಕ್ಕೂ, ನಮ್ಮ ಶಶಿಧರ್ ಸರ್ ಅವ್ರಿಗೆ, ನಮ್ಮ ಹೀರೋ ಶ್ರೀ ಅವ್ರಿಗೆ, ಪ್ರಣತಿ ಅವ್ರಿಗೆ, ಮತ್ತು ನಮ್ಮೆಲ್ಲ, ನಾನು ಎಲ್ಲ ಪ್ರತಿಯೊಬ್ಬರ ಹೆಸರು ಮಿಸ್ ಆಗುತ್ತೆ, ನಮ್ಮ ಶ್ರೀಯವ್ರಿಗೆ, ಪ್ರಣತಿಯವ್ರಿಗೆ, ರಂಗಾ ಆ್ಯಂಡ್ ರಘು ಸರ್ ಅವ್ರಿಗೆ, ಸುಚೇಂದ್ರ ಪ್ರಸಾದ್ ಅವ್ರಿಗೆ, ಸಾಧು ಕೋಕ್ಲೆ ಅವ್ರಿಗೆ, ಪ್ರಕಾಶ್ ಅವ್ರಿಗೆ. ಸಾಧು ಕೋಕ್ಲೆ ಸರ್ ಬಂದಿದ್ದಾರೆ, ಯಾಕಂದ್ರೆ ಅವರು ನಾನು ಕ್ಯಾನ್ವಸ್ ಟೈಮಲ್ಲಿ ಬಂದು ಕ್ಯಾನ್ವಸ್ ಮಾಡಿದ್ರು, ಕ್ಯಾನ್ವಸ್ ಮಾಡಿ ನಾನಲ್ಲಿ ಕೇಳಿದೆ ಸರ್ ಒಂದು ಡೈಲಾಗ್ ಹೇಳಿ ಅಂತ. ಬ್ರದರ್ ನೀನು ಕ್ಯಾಂಡಿಡೇಟ್ ಕಣೋ, ಸೀರಿಯಸ್ ಆಗಿರು ಅಂದರು. ಸರ್ ಒಂದು ಡೈಲಾಗ್ ಹೇಳಿ ಸರ್ ಅಂತ, ನೀನು ಕ್ಯಾಂಡಿಡೇಟ್ ಕಣೋ, ಸೀರಿಯಸ್ ಆಗಿರು ಅಂತ ಹೇಳಿದ್ರೆ, ಸೀರಿಯಸ್ ಆಗಿದ್ರೆ ಸೋತೋಗ್ತೀನಿ ಸರ್ ಅಂತ. ಜಾಸ್ತಿ ಸೀರಿಯಸ್ ಆಗಿಲ್ಲ ಇರಬಾರದು ಸರ್, ಸೋತೋಗ್ಬಿಡ್ತೀವಿ ಅಂತ. ಸೀರಿಯಸ್ ಆಗಿದ್ರೆ ಟೆನ್ಷನ್ ಬರುತ್ತೆ, ಟೆನ್ಷನ್ ಬಂದ್ರೆ ಭಯ ಬರುತ್ತೆ, ಭಯ ಬಂದ್ರೆ ಸೋಲು, ನಿನ್ನ ಕೇರ್ ಆಫ್ ಅಡ್ರೆಸ್ ಆಗುತ್ತೆ. ಫಿಯರ್ಲೆಸ್ ಆಗಿ ಹೋಗ್ಬೇಕು. FEAR, ಫರ್ಗೆಟ್ ಎವ್ರಿಥಿಂಗ್ ಅಂಡ್ ರನ್, ಆರ್ ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತ. ನಾವು ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತ ಆದವರು. ಫಿಯರ್ ಅಂದ್ರೆ ಅದಕ್ಕೆ ನಾನು ಸಾಧು ಕೋಕ್ಲೆ ಸರ್ ಅಂದ್ರು, ಏ ನಿನ್ ಕ್ಯಾಂಡಿಡೇಟ್ ಡೈಲಾಗ್ ಕೇಳ್ತಿದ್ಯಾ, ಅವ್ರು ಸಿಗ್ಬೇಕು ಸರ್ ನನಗೆ. ಸರ್ ಎಲೆಕ್ಷನ್ ಟೈಮಲ್ಲಿ ತುಂಬಾ ಜನ ಹೇಳೋರು ಇರ್ತಾರೆ ನಿಮ್ಗೆ, ಏನಂತ ಮತ್ತೆ ಯಾರಾದ್ರು, ಅದು ಒಂದು 10-15 ವರ್ಷದ ಪ್ರೋಗ್ರಾಮಿಂಗ್ ಹಂಗೆ ಸರ್. ಲೈಫಲ್ಲಿ ಏನ್ ಪ್ರಯತ್ನ ಪಟ್ರು ಸೋಲ್ತಾ ಇದ್ವಾ, ಇನ್ನೊಂದ್ಸಲ ಸೋಲಕ್ ರೆಡಿ ಇದ್ವಿ, ಗೆದ್ವಿ. ಬಟ್ ಸರ್ ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಒಂದು 15 ವರ್ಷದ ಅಭ್ಯಾಸ ಬೇಕು. ನಾನು ಒಂದು ಡೈಲಾಗ್ ಹೇಳಿದ್ದೆ, ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ, ಎನ್ ಫೀಲ್ಡ್ ಅಲ್ಲಲ್ಲ, ಅವಾಗಲೇ ರಾಯಲ್ ಆಗಿ ಬರ್ಕಾಗೋದಿಲ್ಲ. ಟ್ರಾಲ್ ಆಗ್ಬೋದ ಬ್ರದರ್? ಇಲ್ಲಿಂದ ಪೊಲಿಟಿಕಲ್ ಕಾಂಟ್ರವರ್ಸಿನೇ ಆಯ್ತು, ಒಂದು ಒಳ್ಳೆ ವಿಡಿಯೋನೇ ಬರ್ಲಿಲ್ಲ ಯಾವ್ದು. ಏನ್ ಮಾಡ, ಕೆಲವರು ನನ್ನನ್ನು ಕೇಳಿದ್ರು, ನನ್ನ ಸ್ನೇಹಿತರು ಕೆಲವರು ಕೇಳ್ತಾರೆ, ನೀನು ಪೊಲಿಟಿಷಿಯನ್, ಗಾಂಭೀರ್ಯವಾಗಿರ್ಬೇಕು, ಸೀರಿಯಸ್ ಆಗಿರ್ಬೇಕು, ನಿನಗೆ ಜವಾಬ್ದಾರಿ ಜಾಸ್ತಿ ಇದೆ, ಇನ್ನೊಬ್ರು ಕನೆಕ್ಟ್ ಆದ್ರೇನೆ ಒಂದು 20 ವರ್ಷ ವ್ಯಾಲಿಡಿಟಿ ಇರುತ್ತೆ ಮಾರ್ಕೆಟಲ್ಲಿ. ನನಗೆ ನಂಬಿಕೆ ಇದೆ ಕರ್ನಾಟಕದ ರಾಜಕೀಯದಲ್ಲಿ ಇನ್ನೂ 30-40 ವರ್ಷ ನಾನು ಚಾಲ್ತಿಯಲ್ಲಿ ಇರ್ತೀನಿ, ಯಾಕೆಂದ್ರೆ ನನ್ನ ಎಮೋಷನ್ಸ್ ಕನ್ನಡ ಏರಿಯಾ ಕನೆಕ್ಟ್ ಆಗಿದೆ.